ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದಲ್ಲಿ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ, ರಾಜ್ಯ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಹಯೋಗದಲ್ಲಿ ವಿಶೇಷ ಚೇತನರಿಗೆ ಸಾಧನಾ ಸಲಕರಣೆಗಳ ವಿತರಣಾ ಕಾರ್ಯಕ್ರಮ ಜರುಗಿತು. ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ವಿಶೇಷ ಚೇತನ ಫಲಾನುಭವಿಗಳಿಗೆ ನೀಡಲಾಗುವ ಸಾಧನಾ ಸಲಕರಣೆಗಳನ್ನು ಶಾಸಕ ಬಿಜಿ ಗೋವಿಂದಪ್ಪನವರ ಉಪಸ್ಥಿತಿಯಲ್ಲಿ ವಿತರಿಸಲಾಯಿತು. ಹೊಸದುರ್ಗ ತಾಲೂಕಿನ ವ್ಯಾಪ್ತಿಯಲ್ಲಿ 108 ಅರ್ಹ ಫಲಾನುಭವಿಗಳನ್ನು ಗುರುತಿಸಿದ್ದು, ಪೂರಕವಾಗಿ ತ್ರಿಚಕ್ರ ಸೈಕಲ್, ವೀಲ್ಚೇರ್, ರೊಲೇಟರ್, ದೃಷ್ಟಿಹೀನ ಫಲಾನುಭವಿಗಳಿಗೆ ಸ್ಮಾರ್ಟ್ಫೋನ್, ಸ್ಮಾರ್ಟ್ ಕೇನ್ ಮುಂತಾದ ಸಲಕರಣೆಗಳು ಸೇರಿದಂತೆ ಸುಮಾರು 219 ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು. ಈ ಸಲಕರಣೆಗಳನ್ನು ಸ್ವೀಕರಿಸಿದ ಫಲಾನುಭವಿಗಳು ಖುಷಿಯಿಂದ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಸಕ ಬಿಜಿ ಗೋವಿಂದಪ್ಪನವರು ಫಲಾನುಭವಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರದ ಯೋಜನೆಯಡಿಯಲ್ಲಿ ಇವತ್ತು ಈ ಸಾಧನ ಸಲಕರಣೆಗಳ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಜೊತೆಗೆ ನಿಮ್ಮನ್ನೆಲ್ಲ ಗುರುತಿಸಿ ನೀವೆಲ್ಲ ಇಂಥ ಸಂದರ್ಭದಲ್ಲಿ ಮತ್ತು ನಿಮ್ಮೆಲ್ಲರನ್ನು ಕೂಡ ಇಲ್ಲಿ ಬರಮಾಡಿಕೊಂಡು ನಿಮ್ಮೆಲ್ಲರಿಗೂ ಸೂಕ್ತ ಸಲಹೆ ಸಹಕಾರಗಳನ್ನು ನೀಡಿ ಇವತ್ತು ಇಲ್ಲಿಗೆ ಕರೆಸಿ ಅಧಿಕಾರಿ ಮಿತ್ರರನ್ನೆಲ್ಲರನ್ನು ಕೂಡ ಕರೆಸಿ ಇವತ್ತು ಈ ಒಂದು ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಬಹಳ ತಡವಾಗಿ ಆಗಿದೆ, ಕ್ಷಮೆ ಇರಲಿ. ಆದರೂ ಕೂಡ ಇವತ್ತು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬಂದು ಭಾಗಿದಾರರಾಗಿ ಇವೆಲ್ಲರೂ ಕೂಡ ಪಡ್ಕೊತಕ್ಕಂಥ ಕೆಲಸವನ್ನು ಮಾಡಿಕೊಂಡಿದ್ದೀರ. ಒಳ್ಳೆಯದಾಗಲಿ, ಭಗವಂತ ನಿಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ, ಚೆನ್ನಾಗಿಟ್ಟಿರಲಿ ಅಂತೇಳಿ ಭಗವಂತನಲ್ಲಿ ಶುಭ ಹಾರೈಕೆಗಳನ್ನು ಕೇಳಿ ನಮಗೂ ಕೂಡ ಇಲ್ಲಿ ಬಂದು ನಿಮ್ಮೆಲ್ಲರೂ ಕೂಡ ನೋಡಿ ನಿಮ್ಮ ಜೊತೆ ಕೆಲವು ಸಮಯ ಕಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಜಿಲ್ಲೆ ಅಧಿಕಾರಿಗಳಿಗೆ, ತಾಲೂಕು ಅಧಿಕಾರಿಗಳಿಗೆ, ಯಂತ್ರಚಾಲಿತ ವಾಹನಗಳಿಗೆ ರಾಜ್ಯ ಸರ್ಕಾರ ಈಗಾಗಲೇ ಕಾಲ್ ಮಾಡಿದ್ದಾರೆ, ಅರ್ಜಿಗಳನ್ನು ಹಾಕ್ತಕ್ಕಂಥವ್ರು ಹಾಕೇಳ್ರಿ. ಆ ಗ್ರಾಮವನ್ನಲ್ಲಿ ಆಗದವ್ರಿಗೆಲ್ಲರಿಗೂ ಸಿಕ್ಕಲ್ಲ, ಡಾಕ್ಟ್ರು ಮತ್ತೆ ಟೆಸ್ಟ್ ಮಾಡ್ತಾರೆ, ಕೊಡ್ತಕ್ಕಂಥ ಗಾಡಿ ಹೊಡಿತಕ್ಕಂಥ ಶಕ್ತಿ ಅದರಲ್ಲಿ ಇದೆಯೋ ಇಲ್ವೋ ಅಂತೇಳಿ ಅರ್ಜಿ ಹಾಕ್ಬಿಟ್ರು ಬಂದು ಶಾಸಕರ ಮೇಲೆ ಒತ್ತಡ ಹಾಕೋದು, ಅದಕ್ಕೆ ಗಾಡಿ ಕೊಡಿಸ್ರಿ ಗಾಡಿ ಕೊಡಿಸ್ರಿ ಅಂತ. ಯಾರು ಒತ್ತಡ ಹಾಕೋ ಅವಶ್ಯಕತೆ ಇಲ್ಲ. ನೀವು ಅಂಗವಿಕಲರ ಸರ್ಟಿಫಿಕೇಟ್ ತಗೊಂಡಿದ್ದೀರ, ಡಾಕ್ಟರ್ ಕೊಟ್ಟಿರ್ತಾರೆ, ಅದು ಮತ್ತೊಂದು ಸರಿ ಸಂತೋಷ ಮಾಡಲೇ ಮಾಡೇ ಮಾಡ್ತಾರೆ. ಬರಬೇಕು, ವೆಹಿಕಲ್ ಕೊಡ್ತಾರೆ, ನಿಮ್ಮ ಮೇಲೆ ಹೊಡೆಯಕ್ಕೆ ಸಿಗ್ತೈತಿ ಇಲ್ಲ ಸರ್ಟಿಫಿಕೇಟ್ ಮಾಡಿ ಅದರಲ್ಲಿ ಅಧಿಕೃತ ನೀವು ಪಾಸ್ ಆದರೆ ನೀವು ಗಾಡಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದರಲ್ಲಿ ಯಾರ ಶಿಫಾರಸು ಇಲ್ಲ, ಯಾವ ಮಧ್ಯವರ್ತಿಗಳು ಇಲ್ಲ. ದಯಮಾಡಿ ನೇರವಾಗಿ ಆನ್ಲೈನ್ ಅರ್ಜಿ ಹಾಕಿದ್ರೆ ಗ್ರಾಮವನ್ನಲ್ಲಿ ಹತ್ತಿರದಲ್ಲಿ ನಿಮಗೆ ಬರ್ತಾರೆ, ಡಾಕ್ಟರ್ ಮತ್ತು ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ನೀವು ಪಾಸ್ ಆದ್ರೆ ಗಾಡಿ ಸ್ವತಃ ನಾವೇ ಕರೆಸಿ ಒಂದು ಕಡೆ ಸೇರಿಸಿ ಎಲ್ಲರಿಗೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಮುಕ್ತವಾಗಿ ಹೇಳಿದ್ದೀವಿ. ದಯವಿಟ್ಟು ಫಾಲೋ ಮಾಡ್ರಿ ಅಂತೇಳಿ ಇವತ್ತು ಸಭೆ ಕರ್ಕೊಂಡ್ಬಂದಂಥ ನಮ್ಮ ತಾಲೂಕು ಅಧಿಕಾರಿಗಳಿಗೆ, ಎಲ್ಲರಿಗೂ ಕೂಡ ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಕಾರ್ಯಕ್ರಮದಲ್ಲಿ ಉಪತಹಶೀಲ್ದಾರ್ ರೇಣುಕಮ್ಮ, ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸಂಜಯ್, ತಾಲೂಕು ಪಂಚಾಯತ್ ಯೋಜನಾಧಿಕಾರಿ ಕರಿಯಪ್ಪ, ಲೆಕ್ಕಾಧಿಕಾರಿ ಆಂಜಿನಪ್ಪ, ಸಿಡಿಪಿಒ ನವೀನ್ ಕುಮಾರ್, ಸಾಧನಾ ಸಲಕರಣೆ ವಿತರಣೆಗೆ ಕೇಂದ್ರ ಸರ್ಕಾರದೊಂದಿಗೆ ಸಂಯೋಜನೆಗೊಂಡಿರುವ ಅಲಿಮ್ಕೋ ಸಂಸ್ಥೆಯ ನೋಡಲ್ ಆಫೀಸರ್ ಅಭಿಷೇಕ್, ತಾಲೂಕು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತ ಫಯಾಜ್ ಅಹಮದ್, ಪಂಚಾಯಿತಿ ವ್ಯಾಪ್ತಿಯ ಪುನರ್ವಸತಿ ಕಾರ್ಯಕರ್ತರು, ವಿಶೇಷ ಚೇತನರು ಮತ್ತು ಪೋಷಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಮಸ್ಕಾರ.
ನನ್ನ ಹೆಸರು ಫಯಾಜ್ ಅಹಮದ್ ಅಂತ ಹೇಳ್ಬಿಟ್ಟು, ತಾಲೂಕು ವಿವಿಧೋದ್ದೇಶ ಸಂಸ್ಥೆ ಕಾರ್ಯಕರ್ತರು, MRW ಹೊಸದುರ್ಗ ತಾಲೂಕು ಪಂಚಾಯತಿ. ಮನೆಯರೆ, ಇವತ್ತು ನಮ್ಮ ವಿಶೇಷ ಚೇತನರಿಗೆ ತಾಲೂಕಿನಾದ್ಯಂತ ಏನೆಲ್ಲ ಸಾಧನ ಸಲಕರಣೆಗಳು ಬೇಕು ಅದನ್ನು ಪತ್ತೆ ಹಚ್ಚುವಿಕೆ ಶಿಬಿರ ಸುಮಾರು ಒಂದು 4 ತಿಂಗಳ ಹಿಂದೆ ನಾವು ಅಶೋಕ ರಂಗಮಂದಿರದಲ್ಲಿ ಮಾಡಿದ್ವಿ. ಅದೇ ಪ್ರಕಾರವಾಗಿ ಇವತ್ತು ಹೊಸದುರ್ಗ ತಾಲೂಕಿನಾದ್ಯಂತ ಸುಮಾರು 287 ಜನ ವಿಶೇಷ ಚೇತನರನ್ನು ಗುರುತಿಸಿ ಸುಮಾರು 219 ವಿವಿಧ ರೀತಿಯ ಸಾಧನ ಸಲಕರಣೆಗಳನ್ನು ಕೊಟ್ಟಿದ್ವಿ. ಅದರಲ್ಲಿ ವಿಶೇಷವಾಗಿ ನಾವು ಸಾದಾ ಸೈಕಲನ್ನು 16 ಜನರಿಗೆ ವಿತರಣೆ ಮಾಡಿದ್ವಿ, ವೀಲ್ ಚೇರು 40 ಮಂದಿಗೆ, ಊರುಗೋಲು 112, ವಾಕಿಂಗ್ ಸ್ಟಿಕ್ಕು 2, ಬ್ರೈಲ್ ಕಿಟ್ 2, ರೊಟೇಲರ್ 9, ಸುಗಮ್ಯ ಕೇನ್ ಅಂತ ಹೇಳ್ಬಿಟ್ಟು ನಮ್ಮ ದೃಷ್ಟಿವಿಕಲಚೇತನರಿಗೆ ಓಡಾಡಲಿಕ್ಕೆ ಅನುಕೂಲ ಆಗ ಬಿಳಿ ಬೆತ್ತ ಅಂತ ಕರಿತೀವಿ, ಅದನ್ನು 22 ಜನರಿಗೆ, ಮತ್ತು 5 ಮಂದಿಗೆ ಸ್ಮಾರ್ಟ್ಫೋನನ್ನು ಅಂದರೆ ದೃಷ್ಟಿವಿಕಲಚೇತನರಿಗೆ ಸ್ಮಾರ್ಟ್ಫೋನನ್ನು ವಿತರಣೆ ಮಾಡಿದ್ದೀರಿ. ಅದೇ ರೀತಿ CP ಚೇರ್ ಅಂತ ಹೇಳ್ಬಿಟ್ಟು 11, ಇದು ಬುದ್ಧಿಮಾಂದ್ಯ ವಿಶೇಷ ಚೇತನರಿಗೆ ಅವರಿಗೆ ಕೂತ್ಕೊಳ್ಳೋಕ್ಕೆ ಮತ್ತು ಟಾಯ್ಲೆಟ್ ವಗೈರೆ ಹೋಗೋಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ CP ಚೇರನ್ನು ಕೂಡ ಇವತ್ತು ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ BG ಗೋವಿಂದಪ್ಪ ಸರ್ ಅವರು ಈಗಾಗಲೇ ವಿತರಣೆ ಮಾಡಿದ್ದಾರೆ. ಸ್ನೇಹಿತರೆ, ಇವೆಲ್ಲ ಕಾರ್ಯಕ್ರಮನ ಮಾಡಬೇಕಂತಂದರೆ ನಮ್ಮ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಿಬ್ಬಂದಿಯಾಗಿರ್ತಕ್ಕಂಥ ನಮ್ಮ VRW, URW ಮತ್ತು MRW ಅವರ ಸಹಕಾರದಿಂದ ಆಗೋಕ್ಕೆ ಸಾಧ್ಯ. ಇದನ್ನು ಮಾನ್ಯ ರಾಜ್ಯ ಸರ್ಕಾರ 2007 ಗ್ರಾಮೀಣ ಪುನಸ್ತಿ ಯೋಜನೆ ಅಂತೇಳ್ಬಿಟ್ಟು ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಪಂಚಾಯತಿಗೊಬ್ಬರಂತೆ ಒಬ್ಬೊಬ್ಬ VRW SSLC ಪಾಸ್ ಆಗಿರ್ತಕ್ಕಂಥವ್ರನ್ನ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತ ಅಂತೇಳ್ಬಿಟ್ಟು ನೇಮಕ ಮಾಡಿದೆ. ಅದೇ ರೀತಿ ಡಿಗ್ರಿ ಪಾಸ್ ಆಗಿರ್ತಕ್ಕಂಥ, ಪದವಿ ಪಾಸ್ ಆಗಿರ್ತಕ್ಕಂಥವ್ರಿಗೆ MRW ಅಂತೇಳ್ಬಿಟ್ಟು ತಾಲೂಕು ಮಟ್ಟದಲ್ಲಿ ನೇಮಕ ಮಾಡಿದೆ. ನಗರ ಪ್ರದೇಶದಲ್ಲಿ SSLC ಪಾಸು ಅಥವಾ ಫೇಲ್ ಆಗಿರ್ತಕ್ಕಂಥವ್ರಿಗೆ ನಗರ ಪುನಸ್ತಿ ಕಾರ್ಯಕರ್ತ ಅಂತ ನೇಮಕ ಮಾಡಿ ಈಗ ರಾಜ್ಯಾದ್ಯಂತ ಸುಮಾರು 6,800 ಮಂದಿ ನಾವು ಗೌರವಧನ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ನಾನು ರಾಜ್ಯ ಸರ್ಕಾರಕ್ಕೆ ವಿನಮ್ರ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಈಗಿನ ಬೆಲೆ ಏರಿಕೆ ದಿನದಲ್ಲಿ ಈ ಒಂದು ಕನಿಷ್ಠ ಬರೀ 9,000 ರೂಪಾಯಿ ಮತ್ತು 15,000 ರೂಪಾಯಿ ಏನು ನಾವು ತಾವು ಗೌರವಧನ ಕೊಡ್ತಾ ಇದ್ದೀರಾ, ಇದರಿಂದ ಜೀವನ ನಿರ್ವಹಣೆ ಮಾಡೋದು, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಮತ್ತಿತರ ವಿಚಾರಗಳನ್ನು ನೋಡ್ಕೊಳಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ದಯವಿಟ್ಟು ನಮಗೆ ಪರ್ಮನೆಂಟ್ ಅಂದರೆ ಸೇವಾ ಭದ್ರತೆಯನ್ನು ಮಾಡಿಕೊಡಬೇಕು. ಹಾಗೂ ನಮ್ಮ ವಿಶೇಷ ಚೇತನರಿಗೆ ವಿಶೇಷವಾಗಿ ಅವರಿಗೆ UDID ಕಾರ್ಡ್ ಏನು ಈಗ ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ, ಅದನ್ನು ಪ್ರತಿಯೊಂದು ತಾಲೂಕು ಮಟ್ಟ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಿಂದ ನಮ್ಮ ಕಾರ್ಯಕರ್ತರು ಪ್ರತಿ ಮನೆಗೆ ಹೋಗಿ ವಿಶೇಷ ಚೇತನನ ಗುರುತಿಸಿ ಅವರಿಗೆ UDID ಕಾರ್ಡನ್ನು ಮಾಡಿಸ್ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮುಂಬರುವ ಲೋಕಸಭಾ ಚುನಾವಣೆಗೆ ನಮ್ಮ ವಿಶೇಷ ಚೇತನರ ಮತದಾನ ಮೊದಲ ಪ್ರಾಶಸ್ತ್ಯ ಅಂತೇಳ್ಬಿಟ್ಟು ನಾವು ಈಗಾಗಲೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಪ್ರತಿಯೊಂದು ಮನೆಗೆ ಹೋಗಿ ನಾವು ವಿಶೇಷ ಚೇತನ ಮತದಾರನ ಗುರುತು ಮಾಡುವಂಥ ಕೆಲಸವನ್ನು ಕೂಡ ನಮ್ಮ ಕಾರ್ಯಕರ್ತರು ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರು ಕೆಲಸವನ್ನು ಮಾಡಿ ಕರ್ತವ್ಯನ ನಿರ್ವಹಿಸಿ ಒಂದು ಬೆನ್ನೆಲುಬಾಗಿ ನಾವು ನಿಂತಿದ್ದೀವಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇಂತಹ ಕಾರ್ಯಕರ್ತರು ಯಾವುದೇ ಒಂದು ರಜೆ ಇಲ್ಲದಲೆ, ಯಾವುದೇ ಒಂದು ಸರ್ಕಾರಿ ಇತರೆ ಸೌಲಭ್ಯ ಇಲ್ಲದಲೆ ನಾವು ಸುಮಾರು 16 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಪದೇ ಪದೇ ಬೆಂಗಳೂರು ಮತ್ತು ಬೆಳಗಾವಿಯಲ್ಲಿ ನಾವು ಹೋಗಿ ಪ್ರತಿಭಟನೆಯನ್ನು ಮಾಡಿ ರಾಜ್ಯ ಸರ್ಕಾರಗಳಿಗೆ ಮನವಿಯನ್ನು ಸಲ್ಲಿಸಿದರೆ ಇದುವರೆಗೂ ಯಾವುದೇ ರಾಜ್ಯ ಸರ್ಕಾರ ನಮಗೆ ಕಾಯಮಾತಿ ಮಾಡಿಲ್ಲ. ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಕಳೆದ ವರ್ಷ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ನಮ್ಮ ಪ್ರತಿಭಟನಾ ನಿರತ ಸ್ಥಳಕ್ಕೆ ಬಂದು ಖಂಡಿತ ನಮ್ಮ ಸರ್ಕಾರ ಬಂದರೆ ಮುಂದೆ ನಿಮಗೆ ನಾವು ಸೇವಾ ಭದ್ರತೆಯನ್ನು ಮಾಡಿಕೊಡ್ತೀವಿ ಅಂತೇಳ್ಬಿಟ್ಟು ಒಂದು ವಾಗ್ದಾನ ಮಾಡಿದ್ರು. ದಯಮಾಡಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಮ್ರ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ನಮ್ಮ 6,800 ಜನ ಏನು ವಿಶೇಷ ಚೇತನ ಕಾರ್ಯಕರ್ತರಿದ್ದೀವಿ, ಇವರಿಗೆ ಸೇವಾ ಭದ್ರತೆಯನ್ನು ತಾವು ಕೊಟ್ಟರೆ ಸುಮಾರು 100,000 ಕುಟುಂಬಗಳಿಗೆ ತಾವು ಅನ್ನದಾತರು ಅಂತೇಳ್ಬಿಟ್ಟು ನಾವು ಕರೆಯೋಕ್ಕೆ ಸಾಧ್ಯ. ಹಾಗಾಗಿ ದಯವಿಟ್ಟು ತಾವೇನೀಗ ರಾಜ್ಯಾದ್ಯಂತ ನೀವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಾ, ನಮ್ಮ ಒಂದು ವಿಶೇಷ ಚೇತನ ಪುನಸ್ತಿಗೆ ಯೋಜನೆಗೆ ಕೂಡ ನೀವು ಗ್ಯಾರಂಟಿ ಭಾಗ್ಯವನ್ನು ಕೊಡುವ ಮೂಲಕ ನಮ್ಮ ಕೆಲಸವನ್ನು ಸೇವಾ ಭದ್ರತೆಯನ್ನು ಕಾಯಂ ಮಾಡಿಕೊಡಬೇಕು, ನಮ್ಮ ವೇತನವನ್ನು ಹೆಚ್ಚಳ ಮಾಡಬೇಕು, ಪ್ರತ್ಯೇಕ ಸಚಿವಾಲಯವನ್ನು ಕೂಡ ತಾವು ಸ್ಥಾಪನೆ ಮಾಡಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇವತ್ತು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ತಾಲೂಕಿನ ಸಮಸ್ತ ವಿಕಲಚೇತನರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇದು ನಿಮ್ಮ ಧ್ವನಿ.